मम्मी बेडरूम ना। गुड मॉर्निंग एवरीवन, वेलकम बैक टू माय चैनल। इवागा टाइम मुंजाने 6:30 आगतिदे। सन्नु नन्न एनो सरप्राइज कोडबेकु अंत एल्लिगो कर्कोंडु होग्तिदारे, एल्लिगे अंत गोत्तिल्ल। यावागलू इदे प्रॉब्लम, एल्लिगे अंत हेळल्ल। नंगे मोदले नित्य अंद्रे पंचप्राण। नानु इन्नू 1-1.5 तास जास्ति मलगतिदे, 7:30 ಹೇಳ್ತೀನಿ ನಾನು. ಆ್ಯಕ್ಚುಲಿ ಇವಾಗ ಬೇಗನೆ ಎದ್ದು ರೆಡಿ ಆಗಿದ್ದೀನಿ ಸಣ್ಣಗೋಸ್ಕರ. ಆ್ಯಂಡ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಇವಾಗ ಹೊರಗಡೆ ವಾತಾವರಣ ಹೇಗಿದೆ ಅಂದರೆ ಮಳೆ ಬರ್ತಿದೆ, ಅದಕ್ಕೆ ತೋರಿಸ್ತಾ ಇದೆ. ಚೆನ್ನಾಗಿ ಅನಿಸ್ತಿದೆ ವಾತಾವರಣ. ಹೌದು, ಅನ್ನೋದು ಬರ್ತಾರೆ. ಹೋಗ್ಬರ್ತೀವಿ ಜಾಸ್ತಿ ಮಾಡಿಸ್ತೀನಿ. ಚವಿ ಮಮ್ಮಿ ಗೇಟ್ ಒಳಗದ ಕಾರ್ಕಿ ಮರ್ತಿದ್ರು, ಮತ್ತೆ ಕಾರ್ಕಿ ತಗೊಂಡ್ಬಿಟ್ಟು ಹೋಗ್ತಾ ಇದೀವಿ. ಅಂಡ್ ವಾತಾವರಣ ಅಂತೂ ತುಂಬಾ ಫ್ರೆಶ್ ಆಗಿದೆ. ಮೀನ್ಸ್ ನೋಡಿ, ಮಳೆ ಎಲ್ಲ ಬರ್ತಿದೆ, ತುಂಬಾ ತಂಪಾಗಿರೋ ವಾತಾವರಣ. ಇವಾಗ ನಾವು ಕೋರ್ಟ್ ರೋಡ್ ಕಡೆ ಇದ್ದೀವಿ. ಹೀಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ ವಾತಾವರಣ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ಬಟ್ ನಿಮಗೂ ಕೂಡ ಶೇರ್ ಮಾಡ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸಣ್ಣ ಅಂತೇಳಿ. ಬನ್ನಿ. ಎಸ್, ಫೈನಲಿ ರೀಚ್ ಆಗಿದ್ದೀವಿ. ನನಗೂ ಇವಾಗ ಗೊತ್ತಾಗ್ತಿದೆ ಎಲ್ಲಿ ಬಂದಿದ್ದೀನಿ ಅಂತೇಳಿ. ಮ್ಯಾಸ್ಟಿಫ್ ಸೆಲೆಕ್ಟ್ ಹೋಟೆಲ್ ಅಂತೇಳಿ ನ್ಯೂಲಿ ಓಪನ್ ಆಗಿದೆ ಗುಲ್ಬರ್ಗನಲ್ಲಿ. ಇದು ಎಲ್ಲಿ ಬರುತ್ತೆ ಅಂತಂದರೆ, ಕೋರ್ಟ್ ಪಕ್ಕ ಇದೆ, ಆ್ಯಂಡ್ ಕಿಯೋನಿಕ್ಸ್ ಐ ಟಿ ಪಾರ್ಕ್ ಇದೆ ಅಲ್ವಾ, ಅದರ ಅಪೋಸಿಟಲ್ಲೇ ಬರುತ್ತೆ. ಆ್ಯಂಡ್ ಇಲ್ಲಿ ಟಿಫಿನ್ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ಸಣ್ಣು. ಟಿಫಿನ್ ಹೇಗಿರುತ್ತೆ, ಟೇಸ್ಟಿಯಾಗಿರುತ್ತೋ ಇಲ್ವೋ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು, ಬನ್ನಿ. ಆ್ಯಂಡ್ ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ, ಇಂಟೀರಿಯರ್ ಡಿಸೈನ್ ಮತ್ತು ಎಲ್ಲ ನಿಮಗೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ನ್ಯೂಲಿ ಓಪನ್ ಆಗಿದೆ, ಸೊ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತೇಳಿ. ಆ್ಯಂಡ್ ಇಲ್ಲಿ ಟಿಫಿನಲ್ಲಿ ಏನೇನಿದೆ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಸಾಂಬಾರಿದೆ, ಇಡ್ಲಿ ಜೊತೆ ಸಾಂಬಾರು ಬೇಕಲ್ವಾ, ಸೊ ಸಾಂಬಾರಿದೆ. ಆ್ಯಂಡ್ ಇಲ್ಲಿ ವಡೆ ಇದೆ, ಉದ್ದಿನ ವಡೆ, ಮತ್ತು ಇಲ್ಲಿ ಪೂರಿ ಮತ್ತು ಸಾಗು ಇದೆ. ಪೂರಿ ಹಳೆಯಾಗಿದೆ, ಇವಾಗ ಬಿಸಿ ಬಿಸಿ ಬರುತ್ತೆ. ಆ್ಯಂಡ್ ಇಲ್ಲಿ ಉಪ್ಪಿಟ್ಟಿದೆ, ಮತ್ತು ಸ್ಯಾಂಡ್ವಿಚ್ ಇದೆ. ಇಲ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಇದೆ, ಜಾಮೂನ್ ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಸ್ಪ್ರೌಟ್ಸ್ ಇದೆ. ಆ್ಯಂಡ್ ಇಲ್ಲಿ ಫ್ರೂಟ್ಸ್ ಇವೆ, ಬನಾನಾ ಮತ್ತು ಪಪ್ಪಾಯ, ವಾಟರ್ ಮೆಲನ್ ಎಲ್ಲನೂ. ಆ್ಯಂಡ್ ಇಲ್ಲಿ ಮಿಲ್ಕ್ ಕೂಡ ಇಟ್ಟಿದ್ದಾರೆ, ಬನ್ನಿ ಇವೆಲ್ಲ ಟೇಸ್ಟ್ ಮಾಡೋಣ. ನಾವು ಥಾಲಿ ಆರ್ಡರ್ ಮಾಡಿದ್ವಿ, ಅಂದರೆ 300 ರುಪಿಗೆ ಒಂದು ಥಾಲಿ, ನಾವು 2 ಥಾಲಿ ಆರ್ಡರ್ ಮಾಡಿದ್ವಿ. ಎಲ್ಲ ಐಟಮ್ಸ್ನ ಟೇಸ್ಟ್ ಮಾಡೋದಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾಡಿಬಿಟ್ಟು ನಿಮಗೂ ಹೇಳ್ತೀನಿ. ನನಗೊಂದು ಜಾಮೂನ್ ಬಿ
ಎಸ್, ಒಂದೊಂದೇ ಐಟಮ್ಸ್ನ ನಾವು ಟೇಸ್ಟ್ ಮಾಡ್ತಿದ್ದೀವಿ. ನನಗೆ ಇಲ್ಲಿ ತುಂಬ ಇಷ್ಟ ಆಗಿತ್ತು, ಫಸ್ಟು ಜಾಮೂನು, ಆಮೇಲೆ ಬಾಯ್ಲ್ಡ್ ವೆಜಿಟೇಬಲ್ಸು. ಇಡ್ಲಿ ಇಷ್ಟ ಆಯಿತು, ಬಟ್ ಸಾಂಬಾರು ಅಷ್ಟು ಇಷ್ಟ ಆಗಿಲ್ಲ, ಸಪ್ಪೆ ಆಗಿತ್ತು ತುಂಬ. ನಾನು ಫ್ರ್ಯಾಂಕ್ ಆಗಿ ಹೇಳ್ಬಿಡ್ತೀನಿ, ಸಾಂಬಾರು ಒಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ದೋಸೆ ಕೂಡ ಸ್ವಲ್ಪ ಈ ಥರ ಹೊತ್ತಿಸಿದ್ರು, ಅದು ಕೂಡ ಅಷ್ಟೇನು ಇಷ್ಟ ಆಗಿಲ್ಲ. ಬಟ್ ಓವರಾಲ್ ಎಲ್ಲ ಐಟಮ್ಸು ಚೆನ್ನಾಗೇ ಇವೆ, ಟೇಸ್ಟಿಯಾಗೇ ಇವೆ. ಆ್ಯಂಡ್ ಕೊನೆಯಲ್ಲಿ ಟೀ ಕೂಡ ನಾನು ತೊಗೊಂಡೆ, ಟೀ ಕೂಡ ತುಂಬ ಸಖತ್ತಾಗಿತ್ತು, ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ರು. ಆ್ಯಂಡ್ ಫೈನಲಿ ಇವಾಗ ಮನೆಗೆ ಬಂದ್ವಿ, ಟೈಮ್ ಆಗ್ತಿದೆ 9:30. ಆಲ್ರೆಡಿ ರೊಟ್ಟಿ ಆಂಟಿ ಬಂದಿದ್ದಾರೆ, ರೊಟ್ಟಿ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಇವ್ರ ಜೊತೆ ಮಾತಾಡ್ತಾ ಇಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹೌದಲ್ಲ, ತಿನ್ಬೇಕ ಚಂದ. ಇಲ್ಲಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಿದೆ. ಆ್ಯಂಡ್ ಪಲ್ಯ ಏನಿದೆ ಅಂತಂದರೆ ಪಡವಳಕಾಯಿ ಪಲ್ಯ, ಅದು ಕೂಡ ತುಂಬ ಟೇಸ್ಟಿಯಾಗಿದೆ. ನಾವು ಟಿಫನ್ ಮಾಡೋದಕ್ಕೆ ಹೋಗಿದ್ವಲ್ವ, ಸೊ ಬರೋ ಅಷ್ಟೊತ್ತಿಗೆ ಪಲ್ಯ ರೆಡಿಯಾಗಿದೆ. ಆ್ಯಂಡ್ ಇವಾಗ ರೊಟ್ಟಿ ಕೂಡ ರೆಡಿ ಆಗ್ತಿದೆ. ಮಮ್ಮಿ ಟಿಫನ್ ಕಟ್ಕೊಳ್ತಾರೆ, ಊಟ ಮಾಡ್ತಾರೆ. ಆ್ಯಂಡ್ ಅವ್ರು ಕೂಡ ಬ್ಯಾಂಕಿಗೆ ಹೋಗ್ಬೇಕಲ್ವ, ಸೊ ಹೋಗ್ತಾರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾಳೆ ಮಮ್ಮಿ ಬರ್ಡೇ ಇದೆ, ಸೊ ಅದರ ಸೆಲೆಬ್ರೇಷನ್ ಕೂಡ ಇನ್ನೂ ಬಾಕಿ ಇದೆ. ರಾತ್ರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ಸನ್ನು, ನೋಡೋಣ ಏನಾಗುತ್ತೆ ಅಂತ. ಹುಷಾರಾಗಿ ಹೋಗಿ ಬರ್ರಿ, ಬಾಯ್. ನಾನು ಇವಾಗ ಡೈರೆಕ್ಟಾಗಿ ರಾತ್ರಿ 7:00 ಸಿಗ್ತಿದ್ದೀನಿ. ಮಮ್ಮಿ ಬ್ಯಾಂಕ್ ಹೋದ್ರು, ಆಮೇಲೆ ಅಡುಗೆ ಮನೆ ಕೆಲಸ ಅಂತೇಳಿ ನನಗೆ ಶೂಟ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಇವಾಗ ಬಾದಾಮ್ ನೆನೆ ಹಾಕ್ತಿದ್ದೀನಿ, ಮುಂಜಾನೆ ತಿನ್ನಕ್ಕೆ ಬರುತ್ತೆ ಅಂತೇಳಿ. ಇವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ, ಯಾಕಂದರೆ ಆ ನೀರು ಕೂಡ ನಾನು ಕುಡಿತೀನಿ, ಅವನ್ನು ಚೆಲ್ಲಲ್ಲ ನಾನು. ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇವಾಗ ಬಾದಾಮ್ ನೆನೆ ಹಾಕಿದ್ದಾಯಿತು. ಆ್ಯಂಡ್ ಇಲ್ಲಿ ಪಡ್ಡು ಮಾಡಬೇಕು ಅಂತ ಉದ್ದಿನಬೇಳೆ ಮತ್ತು ಅಕ್ಕಿ ಮೆಂತ್ಯ ಕೂಡ ನೆನೆ ಹಾಕಿದ್ದೆ. ಸೊ ಅವನ್ನು ಕೂಡ ಇವಾಗ ಮಿಕ್ಸಿ ಮಾಡ್ತೀನಿ. ಪಡ್ಡು ಹಿಟ್ಟು ಕೂಡ ರುಬ್ಬಿದ್ದಾಯಿತು, ಇದನ್ನು ಪಾತ್ರೆ ತೆಗೆದುಬಿಟ್ಟು ಮುಚ್ಚಿಡ್ತೀನಿ. ಆ್ಯಂಡ್ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಟೈಮ್ ಆಗ್ತಿದೆ 10:00, ನಮ್ಮದೆಲ್ಲ ಊಟ ಎಲ್ಲ ಆಗಿದೆ, ಅದನ್ನು ಕೂಡ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಆ್ಯಂಡ್ ಇವಾಗ ಡೈರೆಕ್ಟಾಗಿ ರಾತ್ರಿ 12:00 ಸಿಗ್ತಿದ್ದೀವಿ. ಇವಾಗ ಮಮ್ಮಿ ಬರ್ತ್ಡೇ ಸೆಲೆಬ್ರೇಷನ್ ಇದೆ, ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲಿ. ಆ್ಯಂಡ್ ನಾಳೆ ಕೂಡ ಪಾರ್ಟಿ ಇದೆ, ಅದು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ.
ನೋಡಿದ್ರಲ್ಲ ರಾತ್ರಿ ತುಂಬ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ನಾಳೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ ಮಮ್ಮಿಗೆ, ಆ್ಯಂಡ್ ಅದು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಎಲ್ಲರೂ ಕಾಲ್ ಮಾಡಿ ವಿಷಸ್ ತಿಳಿಸ್ತಿದ್ದಾರೆ, ಎಲ್ಲ ರಿಲೇಟಿವ್ಸ್ ಕೂಡ ತುಂಬ ಅಂದರೆ ತುಂಬ ಹ್ಯಾಪಿ ಆಗಿದ್ದಾರೆ ಮಮ್ಮಿ, ಆ್ಯಂಡ್ ನಾವು ಕೂಡ ಹ್ಯಾಪಿ ಆಗಿದ್ದೀವಿ. ಆ್ಯಂಡ್ ಸಣ್ಣ ಚೇರ್ ಮೇಲೆ ಕೂತ್ಬಿಟ್ಟು ಮಮ್ಮಿ ಫೋಟೋ ಕ್ಲಿಕ್ ಮಾಡ್ತಿದ್ದಾರೆ, ಆ್ಯಂಡ್ ಫೋಟೋಶೂಟ್ ಕೂಡ ನಡೀತಿದೆ ಇವಾಗ. ಆ್ಯಂಡ್ ಕಾಲ್ ಬರುತ್ತೆ ಇವಾಗ, ಎಷ್ಟು ಕಾಲ್ ಬರುತ್ತಿವೆ ಅಂತಂದರೆ ಕೇಳಬೇಡಿ. ಎಲ್ಲ ರಿಲೇಟಿವ್ಸ್ ಕಾಲ್ ಮಾಡಿ ವಿಷಸ್ ತಿಳಿಸ್ತಿದ್ದಾರೆ. ರೆಡಿ ಆಗಿ ನೋಡ್ರಿ, ಹೀಗೆ ರೆಡಿ ರೆಡಿ. ಕೇಕ್ ಕಟ್ ಮಾಡ್ದ, ಕೇಕ್ ಕಟ್ ಮಾಡ್ದ, ಈಗ ಸನ್ನಿ ಕಟ್ ಮಾಡಿಸ್ದು ಓಟು ಕಳಿಸ್ತೀನಿ. ಈಗ ಟೈಮ್ ಆಗ್ತಿದೆ ರಾತ್ರಿ 12:30, ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿದರೆ ನನ್ನ ಮುಂದೆ ಬರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬೈ ಬೈ, ಲಾಟ್ಸ್ ಆಫ್ ಲವ್.